ಅಷ್ಟಕ್ಕೂ ಈ ಹುಡುಗಿರು ಸಿನ್ಸಿಯರ್ ಆಗಿ ಲವ್ ಮಾಡೋರ್ನ ಯಾಕೆ ಮೋಸ ಮಾಡ್ತಾರೆ? ಇವತ್ತಿನ ಟಾಪಿಕ್ ಇದೆ. ನನ್ನ ಕಣ್ಣಿಗೆ ಇದಕ್ಕೆ ಮೂರು ಕಾರಣ ಕಾಣಿಸ್ತಿದೆ. ಯಾವುದೋ ಬುಕ್ ಓದಿ ಮೂವೀಸ್ನ ನೋಡಿ ಅಲ್ಲ, ಲಿಟರಲಿ ನನ್ನ ಸುತ್ತ ಇರೋರನ್ನ ನೋಡಿ ತಿಳ್ಕೊಂಡಿರೋದು. ಮೊದಲನೇದು, ಈ ಸಿನ್ಸಿಯರ್ ಆಗಿ ಲವ್ ಮಾಡೋನು ಹೇಗಿರ್ತಾನೆ ಗೊತ್ತಾ? ತುಂಬ ಕೇರಿಂಗ್, ತುಂಬ ಕೇರ್ ಮಾಡ್ತಿರ್ತಾನೆ. ಅಂದರೆ ಅವಳು ಯಾರ ಹತ್ರನಾದರೂ ಮಾತಾಡಿದ್ರು ಗೊತ್ತಾಗದೆ ಅವಳು ಯಾವುದಾದ್ರೂ ಪ್ರಾಬ್ಲಮಿಗೆ ಸಿಗಾಕೊಂಡ್ಬಿಡ್ತಾಳೇನೋ ಅಂತ ಇವನ ಓವರ್ ಕೇರಿಂಗ್ ಜಾಸ್ತಿ ಆಗಿ ಅವ್ರ ಬಗ್ಗೆನೇ ಚಿಂತೆ ಮಾಡ್ತಿರ್ತಾನೆ. ಇಂಥವರು ಹುಡುಗಿಯರಿಗೆ ಇಷ್ಟ ಆಗಲ್ಲ. ಹಾರ್ಡಾಗಿರಬೇಕು, ರೌಡಿಸಮ್ ತೋರಿಸ್ಬೇಕು, ಆ್ಯಂಡ್ ಮೇನ್ ಇಂಪಾರ್ಟೆಂಟ್, ಬಣ್ಣ ಬಣ್ಣದ ಬಟ್ಟೆ ಹಾಕ್ಕೊಂಡು ಓಡಾಡಬೇಕು. ಬೇಸಿಕಲಿ ಸಿನ್ಸಿಯರಾಗಿ ಲವ್ ಮಾಡೋನು ಮನೆ ಮುಂದೆ 30 ಸಲ ಸುತ್ತಾಡಿಕೊಂಡು ಪದೇ ಪದೇ ಅವಳು ಎಲ್ಲಿಗೆ ಹೋಗ್ತಾಳೆ, ಎಲ್ಲಿಗೆ ಬರ್ತಾಳೆ ಅಂತ ನೋಡಿಕೊಂಡು ಅವಳ ಹಿಂದೆ ಫಾಲೋ ಮಾಡಿಕೊಂಡು ಎಲ್ಲೋ ಒಂದು ಕಡೆ ನಿಂತ್ಕೊಂಡು ಅವಳನ್ನೇ ಅಬ್ಸರ್ವ್ ಮಾಡೋದು ಇವನ್ನೆಲ್ಲ ಮಾಡಲ್ಲ. ಯಾಕಂದರೆ ಅವನು ಸಿನ್ಸಿಯರ್ ಆಗಿರೋದ್ರ ಜೊತೆಯಲ್ಲಿ ಭಯನೂ ಇರುತ್ತೆ. ಎಲ್ಲಾದರೂ ಯಾರಾದರೂ ನೋಡಿಬಿಟ್ರೆ, ಅವಳು ನಾನು ಲವ್ವರ್ಸ್ ಅಂತ ಎಲ್ರಿಗೂ ಗೊತ್ತಾಗ್ಬಿಟ್ರೆ ಅವಳ ಮನೇಲಿ ಜಗಳ ಆಗುತ್ತೆ, ನಮ್ಮ ಮನೆಯಲ್ಲೂ ಜಗಳ ಆಗುತ್ತೆ, ಕೊನೆಗೆ ಅವಳು ನನ್ನಿಂದ ದೂರ ಆಗ್ಬಿಡ್ತಾಳೆ. ಸೊ ಆ ಹುಡುಗಿ ಯಾವಾಗಲೂ ಒಂದು ಒಳ್ಳೆ ಪೊಸಿಷನಲ್ಲಿರಬೇಕು, ಯಾವಾಗಲೂ ಕೂಡ. ಅಂದರೆ ಆ ಹುಡುಗಿ ಒಬ್ಬನನ್ನ ಪ್ರೀತಿಸ್ತಿದ್ದಾಳೆ ಅಂತ ಗೊತ್ತಾದರೆ ಅವಳನ್ನು ಬೇರೆ ಥರನೇ ನೋಡುತ್ತೆ ಸೊಸೈಟಿ. ಅದಕ್ಕೆ ಅವಳು ನನ್ನ ಪ್ರೀತಿಸ್ತಿದ್ದಾಳೆ ಅಂತ ಯಾರಿಗೂ ಗೊತ್ತಾಗಬಾರ್ದು, ಇಲ್ಲ ನಾನು ಅವಳ ಹಿಂದೆ ಸುತ್ತಾ ಇದ್ದೀನಿ ಅಂತ ಗೊತ್ತಾಗಬಾರ್ದು. ಸೊ ಇಂಥ ಮೆಂಟಾಲಿಟಿಲಿ ಸಿನ್ಸಿಯರ್ ಲವರ್ಸು ಬಾಡಿ ಬಳಲಿ ಬೆಂಡಾಗಿ ಕೊಳತು ಸ್ಮೆಲ್ ಬರ್ತಾ ಇರ್ತಾರೆ. ಕೊನೆಗೇನೋ ಒಂದು ಮಾಡಿ ಆ ಹುಡುಗಿನ ಬೀಳ್ಸ್ಕೊತಾರೆ, ಲವ್ವಲ್ಲಿ ಬೀಳ್ತಾರೆ. ಇಬ್ಬರು ಪ್ರೀತಿಸ್ತಾ ಇರ್ತಾರೆ, ಎಲ್ಲ ಚೆನ್ನಾಗೇ ಇರುತ್ತೆ. ಆದರೆ ಎಂಡ್ ಆಫ್ ದ ಡೇ ಇವನು ಓವರ್ ಕೇರಿಂಗ್ ಜಾಸ್ತಿ ಆಗಿರ್ಬೋದು, ಇಲ್ಲ ಅಂದರೆ ಇವನಿಗೆ ಆ್ಯಟಿಟ್ಯೂಡೇ ಇಲ್ಲದೆ ಪ್ರತಿಯೊಂದಕ್ಕೂ ಕಾಂಪ್ರಮೈಸ್ ಆಗಿ ಸರಿ ಬಂಗಾರ ನೀನು ಹೇಗೆ ಹೇಳ್ತೀಯೋ ಹಾಗೆ ಅಂತ ಹೇಳ್ಕೊಂಡು ಎಲ್ಲದಕ್ಕೂ ಬಗ್ತಾನೆ ನೋಡು, ಅದು ಆ ಹುಡುಗಿಗೆ ಇಷ್ಟ ಆಗಲ್ಲ. ತೆಗೆದು ತಲೆ ಮೇಲೊಂದು ಕೊಟ್ಟು ಇಲ್ಲ ನಾನು ಇರೋದೇ ಹೀಗೆ, ಇರೋದಾದರೆ ಇರೋ ಇಲ್ಲಾಂದರೆ ಹೋಗ್ತಾ ಇರೋ ಅಂತ ಹೇಳ್ತಾರಲ್ವಾ, ಅಂಥವ್ರಿಗೆ ಮಾತ್ರ ಹುಡುಗಿರು ಪ್ರಯಾರಿಟೀಸ್ ಕೊಡ್ತಾರೆ. ಯಾಕೋ ಗೊತ್ತಿಲ್ಲ, ಯಾರು ಏನೇ ಅಂದ್ಕೊಂಡ್ರು ಈ ಹುಡುಗಿಯರ ಮೈಂಡ್ ಸೆಟ್ ಹೇಗಿರುತ್ತೆ ಅಂದರೆ ಅವರು ಸಿಂಪತಿ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅಂದರೆ ಅವನು ಬೈಬೇಕು, ಅವನೇ ಬಂದು ಸಮಾಧಾನ ಮಾಡಬೇಕು. ಅವನು ಹೊಡಿಬೇಕು, ಅವನೇ ಬಂದು ಸಾರಿ ಕೇಳಬೇಕು. ಅವನು ಬಾಯಿ ಬಂದಂಗೆ ಬೈಬೇಕು, ಆದರೆ ಕೊನೆಗೆ ನಾನು ಆ ಥರ ಎಲ್ಲ ಮಾತಾಡಬಾರ್ದಾಗಿತ್ತು ಅಂತ ಹೇಳಿ ಅವನಿಗೆ ಅವನೇ ರಿಯಲೈಸ್ ಆಗಬೇಕು. ಸೊ ಈ ಥರ ಇರದೆ ಪ್ರೀತಿಸೋ ಹುಡುಗಿ ಹತ್ರ ಪ್ರತಿಯೊಂದಕ್ಕೂ ಕಾಂಪ್ರಮೈಸ್ ಆಗ್ತಿದೆಯಾ ಅನ್ಕೋ, ನಿಜವಾಗ್ಲೂ ನೀನು ಆ ಹುಡುಗಿ ದೃಷ್ಟಿಲಿ ಒಬ್ಬ ಡಮ್ಮಿ ಪೀಸ್ ಆಗೋಗ್ಬಿಡ್ತೀಯ. ಏನೇ ಅಂದರೂ ಹಾಂ ಸರಿ ಸರಿ ನಂದೇ ತಪ್ಪು, ನಂಗಿರಕ್ಕಾಗ್ತಿಲ್ಲ, ಮಾತಾಡು ಪ್ಲೀಸ್ ಪ್ಲೀಸ್ ಅಂತ ಗೋಳಾಡ್ದೆ ಅನ್ಕೋ, ಅವಳು ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬಿಡ್ತಾಳೆ. ಹೇಗೆ ಅಂದರೆ ಅವನು ಅವನ ಕಣ್ಣಾರೆ ನೋಡಿರೋ ಸತ್ಯನ ಇಲ್ಲ ಅದು ಸುಳ್ಳು, ಅದು ಸುಳ್ಳು ಅಂತ ಹೇಳು ಅಂತ ಅವನ ಬಾಯಲ್ಲೇ ಹೇಳಿಸ್ತಾಳೆ. ಆ ಸ್ಟೇಜಿಗೆ ಬಂದ್ಬಿಡ್ತಾನೆ ಹುಡುಗ. ಅಪ್ಪ ಸಿನ್ಸಿಯರ್ ಲವರ್ಸು, ಇವಾಗ ನಾನು ಹೇಳಿದ ನಿಜಾನ ಇಲ್ವಾ ಕಮೆಂಟ್ ಮಾಡಿ, ನಿಜಾನೋ ಇಲ್ವೋ? ನಾವು ಪ್ರತಿಯೊಂದಕ್ಕೂ ಮುಳುಗ್ತಾನೆ ಇರ್ತೀವಿ, ಯಾಕೆ? ನಾವು ಅವ್ರಿಗೆ ವೀಕ್ನೆಸ್ ಅಲ್ಲ. ಆ ಹುಡುಗಿ ಬಿಟ್ಟು ಪ್ರಪಂಚದಲ್ಲಿ ಬೇರೆ ಹುಡುಗಿರೇ ಇಲ್ವಾ ಅಂದರೆ ಇದ್ದಾರೆ. ಆದರೆ ನೀನು ಒಂದು ಹೋಪ್ ಇಟ್ಕೊಂಡಿದ್ಯಾ ಆ ಹುಡುಗಿ ಮೇಲೆ. ತಿರುಗ್ಸ್ ಮಾತಾಡಿದ್ರೆ ಕೋಪ ಮಾಡ್ಕೊಂಬಿಡ್ತಾಳೇನೋ, ಮಾತಾಡೋದು ಬಿಟ್ಬಿಡ್ತಾಳೇನೋ, ದೂರ ಆಗ್ಬಿಡ್ತಾಳೇನೋ ಅಂತ ಚಿಂತೆ ಮಾಡ್ತಾ ಎಲ್ಲದರಲ್ಲೂ ಕುಗ್ಗಿ ಬಾಡಿ ಬೆಂದು ಸುಟ್ಟು ಕೊನೆಗೆ ಬೂದಿ ಆಗ್ಬಿಡ್ತೀರ. ಸೊ ಈ ಸಿನ್ಸಿಯರ್ ಲವ್ ಸ್ಟೋರೀಸ್ ಏನಿದಾವೋ ಇವೆಲ್ಲ ಎಲ್ಲಿ ಎಂಡ್ ಆಗ್ತವೆ ಅಂದರೆ, ನೀನು ನನಗಿಷ್ಟ ಆಗ್ತಿಲ್ಲ, ನಿನ್ನ ಬಿಹೇವಿಯರ್ ನನಗಿಷ್ಟ ಆಗ್ತಿಲ್ಲ, ಯಾಕೆ ನೀನು ಪ್ರತಿಯೊಂದಕ್ಕೂ ಕಾಂಪ್ರಮೈಸ್ ಆಗ್ತೀಯಾ, ನನ್ನ ಎದುರುಗಡೆ ಮಾತಾಡಲ್ವ ನೀನು, ನನ್ನ ಕ್ವಶನ್ ಮಾಡಲ್ವ ನೀನು, ಕ್ವಶನ್ ಮಾಡು ನನಗೆ ಅಂತ ಅವಳೇ ಕೇಳ್ತಾಳೆ. ಹಾಗಂತ ಕ್ವಶನ್ ಮಾಡಿದ್ರೆ ನೋಡು ಎಲ್ಲದಕ್ಕೂ ಕ್ವಶನ್ ಮಾಡ್ತೀಯ ನೀನು ಅಂತ ಅವಳೇ ಜಗಳ ಮಾಡ್ತಾಳೆ. ಸೊ ಕೊನೆಗೆ ಇದಕ್ಕೆ ಕನ್ಕ್ಲೂಷನ್ ಏನು ಅಂದರೆ ದೂರ ಆಗ್ಬಿಡೋದು. ಅವಳೇನೋ ಹ್ಯಾಪಿಯಾಗೇ ಹೊರಟೋಗ್ಬಿಡ್ತಾಳೆ, ಅವಳ ಲೈಫ್ ಅವಳು ನೋಡ್ಕೋತಾಳೆ. ಯಾರಾದರೂ ಕೇಳಿದ್ರೆ ರೀಸನ್ ಏನು ಹೇಳ್ತಾಳೆ, ಅಯ್ಯೋ ಅವನೊಬ್ಬ ಹುಚ್ಚ ಕಣೆ, ಅವನ ಬಗ್ಗೆ ನಿನಗಿನ್ನೂ ಗೊತ್ತಿಲ್ಲ, ಒಂದೇ ಸಮ ಹಿಂಸೆ ಕೊಡ್ತಾನೆ ಕಣೆ. ಆ ಥರ ಕಾಂಪ್ರಮೈಸ್ ಆಗೋನ್ ಜೊತೆ ಏನು ಕಿಕ್ಕಿರುತ್ತೆ ಲೈಫು? ಪ್ರತಿಯೊಂದಕ್ಕೂ ಕಾಂಪ್ರಮೈಸ್ ಆಗ್ತಾನೆ. ನಿನಗೆ ಚಿಕನ್ ಬೇಕಾ ಅಂತಾನೆ, ಇಲ್ಲ ನನಗೆ ಬೇಡ ಅಂದರೆ
ಸರಿ ನೀನೇನು ತಿಂತೀಯೋ ನಾನು ಅದನ್ನೇ ತಿಂತೀನಿ ಅಂತಾನೆ. ಆ ಥರ ಇಲ್ಲ ಅಂದರೆ ನನಗೋಸ್ಕರ ನೀನು ತಿನ್ನಲೇಬೇಕು, ಇಲ್ಲ ಅಂದರೆ ನಾನು ತಿನ್ನಲ್ಲ ಅಂತ ಹಠ ಮಾಡಬೇಕು, ಅದೇ ತಾನೇ ಚೆನ್ನಾಗಿರುತ್ತೆ. ಜಗಳ ಆಡಬೇಕು, ಒಂದಾಗಬೇಕು, ಪ್ರೀತಿ ಮಾಡಬೇಕು, ಇವೆಲ್ಲ ಇರಬೇಕು ಅಂತ ಹೇಳಿ ಅವನೇ 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 ಅಂತ ಹೇಳಿ ಇಲ್ಲದೇ ಇರೋದನ್ನೆಲ್ಲ ತೋಡಿ ಕೆದಕಿ ಜಗಳ ಮಾಡಿ ಬಿಟ್ಟೋಗ್ಬಿಡ್ತಾರೆ. ಇನ್ನು ಈ ಸಿನ್ಸಿಯರ್ ಹುಡುಗರು ಏನು ಮಾಡ್ತಾರೆ ಅಂದರೆ, ಇವನು ಹೊರಗಿನವ್ರ ಹತ್ರ ಹೇಳ್ಕೊಳ್ಳೋಕ್ಕೂ ಆಗಲ್ಲ ನಾನೊಂದು ಹುಡುಗಿನ ಇಷ್ಟಪಟ್ಟಿದ್ದೆ ನನಗೆ ಕೈ ಕೊಟ್ಬಿಟ್ಲು ಅಂತ, ಆಚೆ ಎಲ್ಲೂ ಹೇಳ್ಕೊಳ್ಳೋಕ್ಕಾಗಲ್ಲ, ಯಾರ ಹತ್ರನೂ ಹೇಳ್ಕೊಳ್ಳೋಕ್ಕಾಗದೆ ಎಲ್ಲ ಥರನೂ ಕುಗ್ಗೋಗಿ ಅವನಿಗೆ ಅವನೇ ಶಿಕ್ಷೆ ಕೊಡ್ಕೋತಾ ಇರ್ತಾನೆ. ಅಪ್ಪ ಸಿನ್ಸಿಯರ್ ಲವರ್ಸು, ಈಗಿನ ಕಾಲದಲ್ಲಿ ಸಿನ್ಸಿಯರ್ ಲವ್ ಇಲ್ಲ, ಒಂದು ವೇಳೆ ಇದ್ದರೂ ಕೂಡ ಜೋಡಿ ಹೊಂದಾಣಿಕೆ ಆಗ್ತಿಲ್ಲ. ಇವನು ಸಿನ್ಸಿಯರ್ ಆಗಿದ್ದರೆ ಆ ಕಡೆ ಸಿನ್ಸಿಯಾರಿಟಿ ಇರಲ್ಲ, ಹುಡುಗಿ ಸಿನ್ಸಿಯರ್ ಆಗಿದ್ದರೆ ಇವನು ಸಿನ್ಸಿಯರ್ ಆಗಿರಲ್ಲ. ಸೊ ಇದೆಲ್ಲ ಬರೀ ಅಟ್ರ್ಯಾಕ್ಷನ್ ಅಷ್ಟೇ, ಇಲ್ಲ ನಿಜವಾಗ್ಲೂ ಲವ್ ಮಾಡೋರು ಇದ್ದಾರೆ ಅಂತ ನೀವು ಹೇಳಿದ್ರೆ ತುಂಬ ಜನ ಇವತ್ತಿಗೂ ಕೂಡ ಸಿನ್ಸಿಯರಾಗಿ ಲವ್ ಮಾಡಿ ಅನುಭವಿಸ್ತಾ ಇದ್ದಾರೆ. ನಾನು ಯಾಕಾದರೂ ಇಂಥವಳನ್ನ ಲವ್ ಮಾಡಿಬಿಟ್ನೋ, ನಾನು ಇಷ್ಟೊಂದು ಪ್ರೀತಿ ತೋರಿಸಿದ್ರು ಯಾಕೆ ನನ್ನ ದೂರ ಇಡ್ತಿದ್ದಾರೆ, ನನ್ನ ಲೈಫಲ್ಲಿ ಅಷ್ಟೆಲ್ಲ ಕಾಂಪ್ರಮೈಸ್ ಆಗಿ ಲೈಫಲ್ಲಿ ಎಲ್ಲರನ್ನು ದೂರ ಇಟ್ಟು ಕಳ್ಕೊಂಡು ಅವಳೇ ಇಂಪಾರ್ಟೆಂಟ್ ಅವಳೇ ಇಂಪಾರ್ಟೆಂಟ್ ಅಂತ ಅಂದ್ಕೊಂಡಿದ್ರು ಕೂಡ ಒಳ್ಳೆ ಬೇಡದೇ ಇರೋ ವಸ್ತುನ ಪಕ್ಕಕ್ಕಿಡೋ ಹಾಗೆ ಇಟ್ಬಿಟ್ರಲ್ಲ ಅಂತ ಅಳೋರು 100-90 ಜನ ಇದ್ದಾರೆ. ಮತ್ತು ಯಾಕಿದ್ದಾರೆ 90 ಜನ? ನಿಯತ್ತಾಗಿ ಲವ್ ಮಾಡೋರು ಇದ್ಮೇಲೆ 90 ಜನ ಇರಬಾರ್ದಾಗಿತ್ತು ಅಲ್ವಾ? ನೋವಲ್ಲಿರೋರು 90 ಜನ ಹ್ಯಾಪಿಯಾಗಿದ್ದು 10 ಜನ ಮೋಸ ಹೋಗಿರೋರು ಇರಬೇಕಾಗಿತ್ತು. ಸೊ ಕೊನೆಯದಾಗಿ ಹೇಳೋದೇನೆಂದರೆ, ಸಿನ್ಸಿಯರಾಗಿ ಲವ್ ಮಾಡೋ ಹುಡುಗರಿಗೆ ಇದು ಕಾಲ ಅಲ್ಲ. ಯಾಕಂದರೆ ಹೆಣ್ಮಕ್ಕಳು ಇನ್ಸ್ಟಾಗ್ರಾಮ್ ಯುಗಕ್ಕೆ ಕಾಲಿಟ್ಟಿದ್ದಾರೆ. ಅವರಿಗೇನಂದರೆ ಸಿಕ್ಕಾಪಟ್ಟೆ ಸ್ಯಾಲ್ರಿ ಇರಬೇಕು, ಒಂದು ಸ್ವಲ್ಪ ಬ್ಯಾಕ್ಗ್ರೌಂಡ್ ಇರಬೇಕು. ಇವರಿಗಿದೆಯೋ ಇಲ್ವೋ ಅದು ಬೇಕಾಗಿಲ್ಲ, ಅದು ಇಂಪಾರ್ಟೆಂಟ್ ಅಲ್ಲ. ಬಟ್ ಹುಡುಗ ಮಾತ್ರ ಸಾಲಿಡ್ಡಾಗಿ ಸೆಟಲ್ ಆಗಿರಬೇಕು ಅಂತ ಹುಡುಗರನ್ನೇ ನೋಡಿ ಲವ್ ಮಾಡ್ತಿದ್ದಾರೆ. ಫಸ್ಟ್ ಎಂಥ ಹುಡುಗನ್ನ ಲವ್ ಮಾಡಿದ್ರೂ ಕೂಡ ಕೊನೆಗೆ ಮದುವೆ ಆಗೋದು ಮಾತ್ರ ಸೆಟಲ್ ಆಗಿರೋ ಹುಡುಗನ್ನೇ.